ಹಲೋ ನಮಸ್ತೆ ಡಿಜಿಟಲ್ ನ್ಯೂಸ್ ಅಲ್ಲಿ ನಿಮ್ಮ ಅರುಣ್ ಬಡ್ಗೆರ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಮತ್ತೊಂದಿಷ್ಟು ಸುದ್ದಿಗಳೊಂದಿಗೆ ಸೊ ರಾಜ್ಯ ಸರ್ಕಾರ ಒಂದು ವಿಶೇಷವಾಗಿರುವಂತಹ ಪ್ಯಾಕೇಜ್ ಅನ್ನ ಕೊಟ್ಟಿದೆ ಸಾವಿರದ ಆರ್ನೂರ ಹತ್ತು ರೂಪಾಯಿಗಳ ಪ್ಯಾಕೇಜ್ ಸೊ ಈ ಪ್ಯಾಕೇಜ್ನಲ್ಲಿ ಯಾವ ಸಮುದಾಯಗಳಿಗೆ ಆರ್ಥಿಕ ನೆರವನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಅಂತ ನೋಡ್ತಾ ಹೋಗೋಣ ಒಂದೊಂದೇ ಅಂಶಗಳನ್ನ ನೋಡ್ತಾ ಹೋಗೋಣ ಶ್ರಮಿಕ ವರ್ಗಕ್ಕೆ ನೆರವನ್ನ ಕೊಟ್ಟಿದ್ದಾರೆ ಅಂದ್ರೆ ಅಗಸರು ಕ್ಷೌರಿಕರಿಗೆ ತಲಾ ಐದು ಸಾವಿರ ರೂಪಾಯಿಯನ್ನ ನೆರವು ಕೊಡ್ತಾ ಇದ್ದಾರೆ ಬಟ್ಟೆ ಒಗೆಯೋದಾಗಿರ್ಬೋದು ಇಸ್ತ್ರಿ ಕೆಲಸದಲ್ಲಿ ತೊಡಗಿದಂತ ಸುಮಾರು ಅರವತ್ತು ಸಾವಿರ ಅಗಸರು ಹಾಗೂ ಕ್ಷೌರಿಕ ವೃತ್ತಿ ಮಾಡ್ತಾ ಇರುವಂತಹ ಎರಡು ಲಕ್ಷ ಮೂವತ್ತು ಸಾವಿರ ಮಂದಿಗೆ ತಲಾ ಐದು ಸಾವಿರ ರೂಪಾಯಿನ ನೆರವನ್ನ ಕೊಡ್ತಾ ಇದ್ದಾರೆ ಇದು ಒಂದು ಕಡೆಗೆ ಇನ್ನೊಂದು ಕಡೆಗೆ ಆಟೋ ಟ್ಯಾಕ್ಸಿ ಚಾಲಕರಿಗೆ ಗಾಡಿ ಓಡಿಸ್ಕಾಗಿರ್ಲಿಲ್ಲ ಎಲ್ಲವೂ ಕೂಡ ಲಾಕ್ಡೌನ್ ಆಗಿತ್ತು ಹಾಗಾಗಿ ಐದು ಸಾವಿರ ರೂಪಾಯಿ ನೆರವನ್ನ ಅವರಿಗೂ ಕೂಡ ಕೊಡ್ತಾ ಇದ್ದಾರೆ ಸೊ ರಾಜ್ಯದಲ್ಲಿರುವಂತಹ ಸರಿಸುಮಾರು ಏಳು ಲಕ್ಷ ಎಪ್ಪತ್ತೈದು ಸಾವಿರ ಮಂದಿ ಆಟೋ ಹಾಗೂ ಟ್ಯಾಕ್ಸಿ ಚಾಲಕರು ತಮ್ಮ ದೈನಂದಿನ ಉದ್ಯೋಗವನ್ನ ನಡೆಸಲಾಗಿರ್ಲಿಲ್ಲ ಒದ್ದಾಡ್ತಾ ಇದ್ರು ಇಂತಹ ಏಳು ಲಕ್ಷ ಎಪ್ಪತ್ತೈದು ಸಾವಿರ ಚಾಲಕರಿಗೆ ಒಂದು ಬಾರಿ ಪರಿಹಾರವಾಗಿ ಐದು ಸಾವಿರ ರೂಪಾಯಿ ನೆರವನ್ನ ಕೊಡ್ತಾರೆ ಹೇಗೆ ಯಾರಿಗೆಲ್ಲ ಸಿಗುತ್ತೆ ಅನ್ನೋದಕ್ಕೆ ಅವರು ರೂಲ್ಸ್ ಅನ್ನ ತರ್ತಾರೆ ಇನ್ನು ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಐದು ಸಾವಿರ ರೂಪಾಯಿ ಪರಿಹಾರ ಧನವನ್ನ ನೀಡ್ತಾ ಇದ್ದಾರೆ ಹೇಗೆ ಸೊ ರಾಜ್ಯದಲ್ಲಿರುವಂತಹ ಹದಿನೈದು ಲಕ್ಷ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮೊದಲು ಎರಡು ಸಾವಿರ ರೂಪಾಯಿ ನೆರವನ್ನ ನೀಡಲಾಗ್ತಾ ಇತ್ತು ಇದೀಗ ಇದಕ್ಕೆ ಮೂರು ಸಾವಿರ ರೂಪಾಯಿಗಳನ್ನ ಸೇರಿಸಿ ಒಟ್ಟು ಐದು ಸಾವಿರ ರೂಪಾಯಿ ನೆರವನ್ನ ನೀಡಲು ಸರ್ಕಾರ ತೀರ್ಮಾನವನ್ನ ಮಾಡಿದೆ ಸೊ ಇದುವರೆಗೆ ಹನ್ನೊಂದು ಲಕ್ಷ ಮಂದಿಗೆ ಎರಡು ಸಾವಿರ ರೂಪಾಯಿ ನೆರವು ನೀಡಲಾಗಿತ್ತು ಉಳಿದ ನಾಲ್ಕು ಲಕ್ಷ ಕಾರ್ಮಿಕರ ಅಕೌಂಟ್ ಮಾಹಿತಿಯನ್ನ ಪಡೆದು ಎಲ್ಲರಿಗೂ ಕೂಡ ಐದು ಸಾವಿರ ರೂಪಾಯಿ ನೆರವನ್ನು ನೀಡಲಾಗತ್ತೆ ಸೊ ಯಾರ್ಯಾರಿಗೆ ಸಿಗುತ್ತೆ ಅನ್ನೋದನ್ನ ನೋಂದಾಯಿತರಾದವರಿಗೆ ಅಥವಾ ಅವರಿಗೆ ಅಲ್ಲದೆ ಇರೋರಿಗೆ ಅದೆಲ್ಲವೂ ಕೂಡ ಗೈಡ್ ಲೈನ್ಸ್ ಅಲ್ಲಿ ಬರುತ್ತೆ ಇನ್ನು ಹೂ ಬೆಳೆಗಾರರು ತುಂಬಾ ಪ್ರಶ್ನೆಯನ್ನ ಕೇಳ್ತಾ ಇದ್ರು ಅದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿನ ನೆರವನ್ನ ಕೊಡ್ತಾ ಇದ್ರೆ ಯಾವ ರೀತಿಯಾಗಿ ಕೊಡ್ತಾರೆ ಇಪ್ಪತ್ತೈದು ಸಾವಿರ ಲಾಕ್ ಡೌನ್ ಇಂದಾಗಿ ದೇವಾಲಯಗಳು ಮುಚ್ಚಿವೆ ಹಬ್ಬ ಮದುವೆ ಸಭೆ ಸಮಾರಂಭ ಸೇರಿ ಯಾವುದು ಚಟುವಟಿಕೆ ನಡೀತಾ ಇಲ್ಲ ಹಾಗಾಗಿ ಹೂಗಳ ಬೇಡಿಕೆ ಇಲ್ಲದೆ ಹೂ ಬೆಳೆಗಾರರು ತಾವು ಬೆಳೆದಂಥ ಹೂಗಳನ್ನು ನಾಶ ಮಾಡೋ ಸ್ಥಿತಿ ಏರ್ಪಟ್ಟಿತ್ತು ಸೊ ರಾಜ್ಯದಲ್ಲಿ ಹನ್ನೊಂದು ಸಾವಿರದ ಆರುನೂರ ಎಂಬತ್ತೇಳು ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಬೆಳೆದಿರುವಂತಹ ಹೂ ಮಾರಾಟವಾಗದೆ ರೈತರಿಗೆ ನಷ್ಟವಾಗಿದೆ ಹೀಗಾಗಿ ಹೂ ಬೆಳೆಗಾರರಿಗೆ ಒಂದು ಹೆಕ್ಟೇರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ನೀಡಲಾಗುತ್ತೆ ಸೊ ರೈತರು ಎಷ್ಟೇ ಹೆಕ್ಟೇರ್ಗಳಲ್ಲಿ ಹೂ ಬೆಳೆದಿದ್ರೂ ಕೂಡ ಸರ್ಕಾರ ಪರಿಹಾರ ನೀಡೋದು ಒಂದು ಹೆಕ್ಟೇರ್ಗೆ ಮಾತ್ರ ಸೊ ಹಾಗಾಗಿ ಇಪ್ಪತ್ತೈದು ಸಾವಿರ ಮಾತ್ರ ಇನ್ನು ನೇಕಾರರ ವಿಚಾರಕ್ಕೆ ಬರೋದಾದರೆ ನೇಕಾರರಿಗೆ ನೂರ ಒಂಬತ್ತು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡೋಕೆ ಮುಂದಾಗಿದ್ದಾರೆ ಲಾಕ್ಡೌನ್ನಿಂದಾಗಿ ನಿಂದಾಗಿ ನೇಕಾರರಿಗೆ ನೇಕಾರಿಕೆ ನಿಂತು ಹೋಗ್ಬಿಟ್ಟಿದೆ ಇದಕ್ಕೆ ನಂಬಿಕೊಂಡಿದ್ದವರಿಗೆ ಸಂಕಷ್ಟಕ್ಕೆ ತುತ್ತಾಗ್ಬಿಟ್ಟಿದ್ದಾರೆ ಹಾಗಾಗಿ ಇವರ ನೆರವಿಗೂ ಕೂಡ ಸರ್ಕಾರ ಧಾವಿಸಿದೆ ಒಟ್ಟು ನೂರ ಒಂಬತ್ತು ಕೋಟಿ ರೂಪಾಯಿಗಳನ್ನು ನೇಕಾರರ ಸಾಲ ಮನ್ನಾಗೆ ಸರ್ಕಾರ ಮೀಸಲಿಟ್ಟಿದೆ ಅಷ್ಟೇ ಅಲ್ಲ ಈ ಮೊದಲು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಲಾಗಿತ್ತು ಸೊ ಶೀಘ್ರವೇ ಉಳಿದ ಎಂಬತ್ತು ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡೋಕೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈಗ ತೀರ್ಮಾನಿಸಿದ್ದಾರೆ ಇದು ಅಲ್ಲಿಗೆ ಅಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಸೊ ಒಂದು ಲಕ್ಷದ ಒಳಗಿನ ಸಾಲವನ್ನ ಕಟ್ಟಿದಂಥ ಎಲ್ಲ ನೇಕಾರರಿಗೆ ಕಟ್ಟಿದ ಹಣವನ್ನ ವಾಪಸ್ ಕೊಡೋಕೆ ಸರ್ಕಾರ ಮುಂದಾಗಿದೆ ಅಲ್ಲದೆ ನೇಕಾರ್ ಸಮ್ಮಾನ ಯೋಜನೆಯಡಿ ರಾಜ್ಯದ ಐವತ್ತು ನಾಲ್ಕು ಸಾವಿರ ಕೈಮಗ್ಗ ನೇಕಾರರಿಗೆ ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ನೆರವನ್ನ ನೀಡೋದಾಗಿ ಸಿಎಂ ಘೋಷಣೆ ಮಾಡಿದ್ದಾರೆ ಸೊ ಇದೆಲ್ಲವೂ ಕೂಡ ಘೋಷಣೆ ಇದೆ ಜಾರಿ ಆಗಬೇಕಾಗಿದೆ ಇನ್ನು ಕಂದಾಯ ಪಾವತಿಗೆ ಮೂರು ತಿಂಗಳ ಅವಕಾಶವನ್ನ ನೀಡಲಾಗಿದೆ ಸೊ ನಿಂದಾಗಿ ಸಂಕಷ್ಟದಲ್ಲಿರುವಂತಹ ಮನೆ ಸೈಟು ಸೇರಿ ಇತರೆ ಕಂದಾಯಗಳನ್ನ ಪಾವತಿ ಮಾಡೋಕೆ ಸಾರ್ವಜನಿಕರಿಗೆ ಸರ್ಕಾರ ಮೂರು ತಿಂಗಳ ಅವಕಾಶವನ್ನ ಕೊಟ್ಟಿದೆ ಏನೋ ವಿದ್ಯುತ್ ಬಿಲ್ ಕಟ್ಟೋದು ತಡವಾಯಿತು ಅಂತ ಸಿಕ್ಕಾಪಟ್ಟೆ ಜನ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರು ಎಲ್ಲಿ ಅದರ ಮೇಲೆ ದಂಡ ಅಂತ ಅಂತೇಳಿ ಟೆನ್ಷನ್ ಮಾಡ್ಕೋಬೇಡಿ ಸೊ ಎರಡು ತಿಂಗಳ ಗೃಹ ಅಂಗಡಿಗಳ ವಿದ್ಯುತ್ ಬಿಲ್ ಕಟ್ಟೋದು ತಡವಾಗಿದ್ರೆ ಚಿಂತೆ ಮಾಡಕ್ ಹೋಗ್ಬೇಡಿ ತಡವಾಗಿ ಬಿಲ್ ಪಾವತಿ ಮಾಡೋರಿಗೆ ಯಾವುದೇ ದಂಡ ವಿಧಿಸದಿರಲು ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ ಅಷ್ಟೇ ಅಲ್ಲ ನಿಗದಿತ ಗಡುವಿನಲ್ಲಿ ಬಿಲ್ ಕಟ್ಟಿದವರಿಗೆ ಶೇಕಡಾ ಹತ್ತರಷ್ಟು ರಿಯಾಯಿತಿಯನ್ನ ಕೊಡೋಕ್ಕೂ ಕೂಡ ಸರ್ಕಾರ ನಿರ್ಧಾರ ಮಾಡಿದೆ ಇನ್ನು ಅತಿ ಸಣ್ಣ ಮತ್ತು ಸಣ್ಣ ಮಧ್ಯಮ ಕೈಗಾರಿಕೆಗಳು ಏಪ್ರಿಲ್ ಮೇ ತಿಂಗಳ ಕರೆಂಟ್ ಬಿಲ್ ಮನ್ನಾ ಆಗಿದೆ ಸೊ ಕೊರೋನಾ ಲಾಕ್ಡೌನ್ ಕಾರಣದಿಂದಾಗಿ ಅತಿ ಸಣ್ಣ ಮತ್ತು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಸ್ತಬ್ಧ ಆಗಿದ್ವು ಉತ್ಪಾದಿಸಿದ ಉತ್ಪನ್ನಗಳನ್ನ ಮಾರಾಟ ಮಾಡೋಕೆ ನಷ್ಟ ಸಹ ಅನುಭವಿಸ್ತಾ ಇದ್ವು ಸಂಬಳ ಕೊಡೋಕ್ಕೂ ಕೂಡ ಕಷ್ಟಪಡ್ತಾ ಇದ್ರು ಹೀಗಾಗಿ ಇವರ ನೆರವಿಗೂ ಕೂಡ ಸರ್ಕಾರ ಮುಂದಾಗಿದೆ ಇದನ್ನ ತುಂಬಾ ಜನ ಕೇಳ್ತಾ ಇದ್ರು ನಮ್ಮ ಕತೆ ಏನು ಅಂತ ಹೇಳಿ ಸೊ ಏಪ್ರಿಲ್ ಮತ್ತು ಮೇ ತಿಂಗಳ ಕರೆಂಟ್ ಬಿಲ್ ಮನ್ನಾ ಮಾಡೋಕೆ ಬಿ ಎಸ್ ವೈ ಸರ್ಕಾರ ನಿರ್ಧರಿಸಿದೆ ಒಂಚೂರು ಹೇಗಾದ್ರೂ ಮಾಡಿ ಸಹಾಯ ಮಾಡೋಕೆ ಅಂತ ಹೇಳಿ ಸೊ ಇನ್ನು ಬೃಹತ್ ಕೈಗಾರಿಕೆಗಳ ಕರೆಂಟ್ ಬಿಲ್ಗೆ ದಂಡ ಇಲ್ಲ ದಂಡ ಅಷ್ಟೇ ಮನ್ನಾ ಅಲ್ಲ ಬಿಲ್ ಕಟ್ಟಬೇಕು ಬಟ್ ಎರಡು ತಿಂಗಳು ಕಟ್ಟದೇ ಇರೋದಕ್ಕೆ ದಂಡ ಅಂತೂ ಇರಲ್ಲ ಸೊ ಬೃಹತ್ ಕೈಗಾರಿಕೆಗಳ ಎರಡು ತಿಂಗಳ ವಿದ್ಯುತ್ ಬಿಲ್ ಪಾವತಿ ವಿಳಂಬ ಆಗಿದ್ದಲ್ಲಿ ನೀವು ಕಟ್ಟಿರಲಿಲ್ಲ ಅಂದ್ರೆ ನಿಮ್ಮ ಮೇಲೆ ದಂಡ ವಿಧಿಸೋದಿಲ್ಲ ಬಡ್ಡಿ ರಹಿತವಾಗಿ ಮುಂದೂಡೋಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ನಿಮ್ಮನ್ನು ಕೂಡ ಸರ್ಕಾರ ಯೋಚನೆ ಮಾಡ್ತಾ ಇದೆ ತರಕಾರಿ ಹಣ್ಣು ಬೆಳೆಗಾರರಿಗೆ ಶೀಘ್ರವೇ ಪರಿಹಾರವನ್ನ ಕೊಡೋಕೆ ಮುಂದಾಗಿದ್ದಾರೆ ಈ ವರ್ಷ ರಾಜ್ಯದಲ್ಲಿ ತರಕಾರಿ ಮತ್ತು ಹಣ್ಣು ಇಳುವರಿ ಉತ್ತಮವಾಗಿದೆ ಸೊ ಆದರೆ ಲಾಕ್ಡೌನ್ ನಿಂದಾಗಿ ಹಣ್ಣು ತರಕಾರಿಗಳಿಗೆ ಸರಿಯಾದ ಬೆಲೆ ಸಿಕ್ಕಿಲ್ಲ ಹೀಗಾಗಿ ಇವರ ನೆರವಿಗೂ ಕೂಡ ಧಾವಿಸೋಕೆ ಸರ್ಕಾರ ಮುಂದಾಗಿದೆ ಆದರೆ ನಷ್ಟದ ಅಧ್ಯಯನ ನಡೀತಾ ಇದೆ ಇದು ಮುಗಿದ ತಕ್ಷಣ ನೆರವಿನ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಲಾಗುತ್ತೆ ಅಂತ ಸಿಎಂ ಸ್ಪಷ್ಟಪಡಿಸಿದ್ದಾರೆ ಆದ್ರೆ ಇದ್ರ ಜೊತೆಗೆ ಇನ್ನೊಂದಿಷ್ಟು ಸೇರಿಸ್ಕೊಳ್ಬೇಕು ತುಂಬಾ ಜನ ಫೋನ್ ಮಾಡಿ ಕೇಳ್ಕೊಳ್ತಾ ಇದ್ರು ಸರ್ ನಾವು ಬಡಿಗೆತನ ಮಾಡ್ತಾ ಇದ್ವಿ ಕಟ್ಟಿಗೆ ಕೆಲಸ ಮನೆ ಕೆಲಸ ಮಾಡ್ತಾ ಇದ್ವಿ ಈಗ ಯಾವ ಕೆಲಸನೂ ಇಲ್ಲ ನಮ್ಗೊಂದಿಷ್ಟು ಬೇಕಲ್ವಾ ಸರ್ ನಾವು ಅದನ್ನೇ ನಂಬ್ಕೊಂಡಿದ್ವಿ ಅಂತ ಹೇಳಿ ಇನ್ನೊಂದಿಷ್ಟು ಜನ ಮೂರ್ತಿ ಕೆತ್ತನೆ ಮಾಡುವಂತವರು ಶಿಲ್ಪಿಗಳಿದ್ದಾರೆ ಸೊ ಅವರು ಕೂಡ ಕೇಳ್ತಾ ಇದ್ರು ನಾವು ಅದನ್ನೇ ನಂಬ್ಕೊಂಡಿದ್ವಿ ಅಂತ ಹೇಳಿ ಸೊ ಆದರೆ ಇದು ಯಾವುದು ಕೂಡ ಆಗ್ತಾ ಇಲ್ಲ ಇನ್ನು ದೇವಸ್ಥಾನದ ಅರ್ಚಕರು ಕೂಡ ನಿಮ್ಮ ಗ್ರೇಡ್ ಅಲ್ಲಿ ಬರುವಂತ ಇದರಲ್ಲಿ ಬರೋರಿಗೆ ಅರ್ಚಕರಿಗೆ ನೀವು ಕೊಡ್ತೀರಾ ಸಂಬಳವನ್ನ ಬಟ್ ಬೇರೆ ದೇವಸ್ಥಾನದಲ್ಲಿ ಇರುವಂತವ್ರು ಅದನ್ನೇ ನಂಬ್ಕೊಂಡಿರೋರು ತಟ್ಟೆಗೆ ಒಂದಿಷ್ಟು ಬರ್ತಾ ಇತ್ತು ಅದನ್ನೇ ಜೀವನ ನಡ್ಕೊಂಡು ಹೋಗ್ತಾ ಇದ್ರು ಬಟ್ ಅವ್ರು ಪರಿಸ್ಥಿತಿ ಅವರು ಕೇಳ್ತಾ ಇದ್ರು ಇನ್ನು ಬಂಗಾರ ಕೆಲಸ ಮಾಡೋರು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಮಾತ್ರ ಬೇರೆ ಇರುತ್ತೆ ಚಿನ್ನದ ವ್ಯಾಪಾರಸ್ಥರಿಗೆ ಅದು ಬೇರೆ ಬಟ್ ಪತ್ತಾರಿಕೆ ಕೆಲಸವನ್ನ ಮಾಡುವಂಥವ್ರಿಗೂ ಕೂಡ ಸಮಸ್ಯೆ ಇದೆ ಅದನ್ನು ನೋಡಬೇಕಾಗತ್ತೆ ಟೈಲರ್ ಕೆಲಸ ಮಾಡುವಂಥವ್ರು ಕೂಡ ಇದ್ದಾರೆ ಬಟ್ ಇವರು ತುಂಬಾ ಸಂಖ್ಯೆಯಲ್ಲಿ ಇಲ್ಲ ಸೊ ಸರ್ಕಾರ ಇದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸ್ಬೇಕು ಅಂತ ಅವರು ಕೂಡ ಕೇಳಿಕೊಳ್ತಾ ಇದ್ದಾರೆ ನೋಡಿ ಸಾಧ್ಯ ಆದ್ರೆ ಅವ್ರಿಗೊಂದಿಷ್ಟು ಸಹಾಯವನ್ನ ಮಾಡಿ ಓಕೆ ಇನ್ನು ಇದೆಲ್ಲವೂ ಕೂಡ ಸರ್ಕಾರ ಪ್ಯಾಕೇಜ್ ಕೊಟ್ಟಿರೋದು ಆ ಪ್ಯಾಕೇಜ್ ನಂತರ ಈಗ ಒಂದು ಸುದ್ದಿಯನ್ನು ಸುದ್ದಿಯನ್ನ ಕೊಡ್ಬೇಕು ನಿಮಗೆ ಇದು ನಂಗೆ ಕೇಳಿ ಕೇಳಿ ನನಗೆ ನಗು ಬರ್ತಾ ಇತ್ತು ಏನಂದ್ರೆ ಹೇಗಿರುತ್ತೆ ನೋಡಿ ಲಾಕ್ ಡೌನ್ ಯಾವ ರೀತಿ ಆಗುತ್ತೆ ಅಂತ ಸೊ ಜನ್ಮದಿನದಂದು ಭಾವಿ ಪತ್ನಿಗೆ ಸರ್ಪ್ರೈಸ್ ನೀಡೋಕೆ ಯತ್ನಿಸಿದಂತ ಕೇರಳದ ಯುವಕನೊಬ್ಬ ಕೊರೋನಾ ಲಾಕ್ ಡೌನ್ ಕಾರಣ ಮಂಗಳೂರಿನಲ್ಲೇ ಆಕೆಯ ಮನೆಯಲ್ಲೇ ಒಂದು ತಿಂಗಳು ಲಾಕ್ ಆಗ್ಬೇಕಾದಂತ ಪ್ರಹಸನ ನಡೆದಿರೋದು ಸೊ ಅವರ ಮದುವೆ ಕಳೆದ ಭಾನುವಾರ ಬುಧವಾರ ನಡಿಬೇಕಿತ್ತು ಆದರೆ ಇದೆಲ್ಲ ಸಾಂಕ್ರಾಮಿಕ ರೋಗ ಏನು ಬಂದಿತ್ತು ಕೋವಿಡ್ ಸೊ ಹಾಗಾಗಿ ಕೊರೋನಾದಿಂದಾಗಿ ಅದನ್ನೆಲ್ಲ ಮುಂದೂಡಿದ್ರು ಈಗ ಕಚೇರಿ ಕೆಲಸದ ನಿಮಿತ್ತ ಎರ್ನಾಕುಲಂ ತನ್ನ ಕಚೇರಿಯಿಂದ ಮಂಗಳೂರಿಗೆ ಹೋಗೋದಾಗಿ ತಿರುವನಂತಪುರಂ ಮೂಲದ ಪೋಷಕರಿಗೆ ತಿಳಿಸಿದಂಥ ಯುವಕ ಭಾವಿ ಪತ್ನಿಯ ಮನೆಗೆ ಮಂಗಳೂರಿಗೆ ಬಂದ್ಬಿಟ್ಟಿದ್ದಾನೆ ಸೊ ಭಾವಿ ಪತ್ನಿ ಮತ್ತು ಆಕೆಯ ಪೋಷಕರೊಂದಿಗೆ ಸಮಯವನ್ನು ಆನಂದಿಸ್ತಿರುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದರು ದೇಶವನ್ನು ಉದ್ದೇಶಿಸಿದ್ರು ಜನತಾ ಕರ್ಫ್ಯೂ ಅನ್ನ ಘೋಷಣೆ ಮಾಡಿದ್ರು ಅವತ್ತು ಅದರ ನಂತರ ರಾಷ್ಟ್ರವ್ಯಾಪಿ ಲಾಕ್ ಡೌನ್ ಜಾರಿಗೆ ಮಾಡ್ಬಿಟ್ರು ಎಲ್ಲಾ ಸಾರ್ವಜನಿಕ ಸಾರಿಗೆಯನ್ನ ಕೂಡ ನಿಷೇಧಿಸಿದ್ರಿಂದ ಮನೆಗೆ ಹೋಗೋಕೆ ಆಗ್ಲಿಲ್ಲ ಸೊ ಯಾವುದೇ ಆಯ್ಕೆ ಇರಲಿಲ್ಲ ಹಾಗಾಗಿ ಲಾಕ್ಡೌನ್ ನಂತರ ಆತ ಮರಳೋಕೆ ಯೋಚಿಸಿದಂತೆ ಆದ್ರೆ ಸರ್ಕಾರವು ಲಾಕ್ಡೌನ್ ಅವಧಿಯನ್ನ ವಿಸ್ತರಿಸ್ತು ಬೇರೆ ದಾರಿ ಇಲ್ಲದೆ ಯುವಕ ಅಲ್ಲಿಯೇ ಉಳಿಬೇಕಾದಂತೆ ಸೊ ಇದ್ರ ಮಧ್ಯೆ ಏನಾಗಿದೆ ಮಂಗಳೂರಿನಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಅವರ ಪೋಷಕರಿಗೆ ಎಲ್ಲ ತಿಳಿಸಿದ್ದಾರೆ ಯುವಕ ಆನ್ಲೈನ್ ಮೂಲಕ ಈಗ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾನೆ ಕೃಷಿ ಕೆಲಸದಲ್ಲಿಯೂ ಕೂಡ ಭಾವಿ ಮಾವನ ಮನೆಯವರಿಗೆ ಕೈ ಜೋಡಿಸಿದ್ದಾರಂತೆ ಹ್ಮ್ ಇದೀಗ ಕೇರಳಕ್ಕೆ ಮರಳೋಕೆ ಆತನ ಹೆಸರನ್ನ ನೋರ್ಕಾ ವೆಬ್ಸೈಟ್ ನಲ್ಲಿ ನೋಂದಾಯಿಸಲಾಗಿದೆ ಅಂದ್ರೆ ಅಲ್ಲಿಂದ ಹೋಗೋಕೆ ಕಾರ್ಮಿಕರು ಯಾರು ಸಿಕ್ಕಾಕೊಂಡಿದ್ರು ಅವನ್ನೆಲ್ಲ ವಾಪಸ್ ಕಳಿಸೋಕೆ ವ್ಯವಸ್ಥೆಯನ್ನು ಮಾಡ್ತಾ ಇದಾರಲ್ಲ ಅದರಲ್ಲಿ ಹೆಸರು ನೋಂದಾಯಿಸಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ನೋಡಿ ಸರ್ಪ್ರೈಸ್ ಕೊಡಕ್ ಬಂದ್ರು ಅಪ್ಪ ಅಮ್ಮಂಗೂ ಬೇರೆ ಹೇಳ್ಬಿಟ್ಟು ಇಲ್ಲಿ ಬಂದು ಲಾಕ್ ಆದ ಮೇಲೆ ಅಪ್ಪ ಅಮ್ಮಂಗೂ ಹೇಳಿದರು ಒಂದೂವರೆ ತಿಂಗಳು ಹ್ಮ್ ಸರಿ ಆಯ್ತು ಓಕೆ ಇನ್ನು ವಿಶ್ವಾದ್ಯಂತ ಒಂದು ಕೊರೋನಾದಿಂದ ಆತಂಕಕ್ಕೊಳಗಾದವರೆಗೂ ಒಂದು ಸುದ್ದಿ ಅದು ಇಸ್ರೇಲ್ ಕೊಡ್ತಾ ಇದೆ ಕೊರೋನಾ ವೈರಸ್ನ ಲಸಿಕೆ ಶೋಧ ಕಾರ್ಯದಲ್ಲಿ ತೊಡಗಿದ್ದಾರೆ ಅಷ್ಟೇ ಯಾಕೆ ಹಲವು ಕಡೆಗಳಲ್ಲಿ ಲಸಿಕೆಯ ಪರೀಕ್ಷೆಗಳು ಕೂಡ ಆರಂಭವಾಗಿದೆ ಕೋವಿಡ್ ನೈನ್ಟೀನ್ಗೆ ಸಂಬಂಧಿಸಿದಂತೆ ಸದ್ಯ ವಿಶ್ವಾದ್ಯಂತ ಸುಮಾರು ನೂರಕ್ಕೂ ಅಧಿಕ ವ್ಯಾಕ್ಸಿನ್ಗಳನ್ನು ಪ್ರಿ ಕ್ಲಿನಿಕ್ ಟ್ರಯಲ್ ಅಲ್ಲಿ ಇದಾವೆ ಇನ್ನು ಟ್ರೈಲ್ ನಲ್ಲಿ ಇದೆ ಸೊ ಇಂಗ್ಲೆಂಡ್ ಮತ್ತು ಅಮೆರಿಕಾದಲ್ಲಿ ಪ್ರತಿಯೊಂದು ಲಸಿಕೆಯನ್ನ ಕೂಡ ಮಾನವರ ಮೇಲೆ ಪರೀಕ್ಷೆಯನ್ನು ಕೂಡ ನಡೆಸಲಾಗ್ತಾ ಇದೆ ಆದರೆ ಇದುವರೆಗೂ ಯಾವುದೇ ಪರಿಣಾಮಕಾರಿ ವ್ಯಾಕ್ಸಿನ್ ಸಿಕ್ಕಿಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಇಲ್ಲಿ ಮೇಲ್ ಮಾಡಿರೋದು ಗೊತ್ತಾಗ್ತಾ ಇದೆ ಈ ನಡುವೆ ಇಸ್ರೇಲ್ನಿಂದ ಒಂದು ಸಿಹಿ ಸುದ್ದಿ ಬಂದಿದೆ ಏನು ಇಸ್ರೇಲ್ ವಿಜ್ಞಾನಿಗಳು ಕೊರೋನಾ ವೈರಸ್ ಲಸಿಕೆ ತಯಾರಿಕಾ ಪ್ರಕ್ರಿಯೆಯಲ್ಲಿ ಮಹತ್ವದ ಯಶಸ್ವನ್ನ ಸಾಧಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇಸ್ರೇಲ್ ಇನ್ಸ್ಟಿಟ್ಯೂಟ್ ಫಾರ್ ಬಯೋಲಾಜಿಕಲ್ ರಿಸರ್ಚ್ ಸಂಸ್ಥೆ ಕೊರೋನಾ ವೈರಸ್ಗೆ ಪ್ರತಿಕಾಯಗಳನ್ನು ಅಭಿವೃದ್ಧಿ ಅಂತ ಇಸ್ರೇಲ್ ರಕ್ಷಣಾ ಸಚಿವ ನಫ್ತಾಲಿ ಬೆನೆಟ್ ಅವರು ಹೇಳಿಕೊಂಡಿದ್ದಾರೆ ಹ್ಮ್ ಸೊ ಕೊರೋನಾ ವೈರಸ್ ಅನ್ನ ಬಾಡಿ ಹೇಗೆ ನಿವಾರಿಸಲಿದೆ ಎಂಬುದರ ಬಗ್ಗೆ ಅವರು ನಫ್ತಾಲಿ ಬೆನೆಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಸ್ರೇಲ್ನ ಐಐ ಬಿ ಆರ್ ಇನ್ಸ್ಟಿಟ್ಯೂಟ್ ನಲ್ಲಿ ಲಸಿಕೆಯನ್ನ ಅಭಿವೃದ್ಧಿಪಡಿಸುವ ಹಂತ ಈಗ ಪೂರ್ಣಗೊಂಡಿದೆ ಸೊ ಐಐ ಬಿ ಆರ್ ಪಡಿಸಿರುವಂತಹ ಪ್ರತಿಕಾಯವು ಕೊರೋನಾ ವೈರಸ್ ಅನ್ನ ಮೋನೋಕ್ಲೋನಲ್ ರೀತಿಯಲ್ಲಿ ಆಕ್ರಮಣ ಮಾಡುತ್ತೆ ಅಂತೆ ಮತ್ತು ಅನಾರೋಗ್ಯ ಪೀಡಿತ ಜನರ ದೇಹದೊಳಗಿನ ಕೊರೋನಾ ವೈರಸ್ ಅನ್ನ ನಿರ್ಮೂಲನೆ ಅಥವಾ ಕಾರ್ಯನಿರ್ವಹಿಸದಂತೆ ಅದು ತಟಸ್ಥ ಮಾಡುತ್ತೆ ಅಂತ ಅವ್ರು ಹೇಳಿದ್ದಾರೆ ಸೊ ಇದರಿಂದ ಏನಾಗಿದೆ ಈ ಮಾರಕ ವೈರಸ್ ದೇಹದ ಇನ್ನೊಂದು ಭಾಗಕ್ಕೆ ಅಥವಾ ಮತ್ತೊಂದು ವ್ಯಕ್ತಿಗೆ ಹರಡೋದಿಲ್ಲ ಅನ್ನೋದನ್ನ ನಿಖರವಾಗಿ ಹೇಳಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ ಸದ್ಯ ವಿಶ್ವಾದ್ಯಂತ ಇರುವಂತಹ ವಿವಿಧ ಕಂಪನಿಗಳ ಜೊತೆಗೆ ಈ ಲಸಿಕೆ ಉತ್ಪಾದನೆ ಕುರಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತುಕತೆ ನಡೆಸಲಾಗ್ತಾ ಇದೆ ಅನ್ನೋದನ್ನು ಕೂಡ ಅವ್ರು ಹೇಳ್ಕೊಂಡಿದ್ದಾರೆ ನೋಡೋಣ ಸಾಧ್ಯ ಆದರೆ ಏನು ಅಂತೇಳಿ ಹರಡದೇ ಇದ್ರೆ ಸಾಕು ವ್ಯಕ್ತಿಗೊಬ್ಬನಿಗಿದ್ರೆ ಆಯ್ಗೋಯ್ತಲ್ವಾ ಹೇಗಾದರೂ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಬೋದು ಬಟ್ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗದೆ ರೀತಿಯಲ್ಲಿ ತಳಿಯೋಕೆ ಹೇಗೆ ಸಾಧ್ಯ ಆಗುತ್ತೆ ಬಟ್ ಅವ್ರು ಯಶಸ್ವಿ ಆಗಿದ್ದಾರೆ ನೋಡೋಣ ಅದು ಏನೇನು ಆಗುತ್ತೆ ಯಾವ ರೀತಿಯಾಗಿ ಬರುತ್ತೆ ಅಂಥೇಳಿ ಪೂರ್ತಿ ಹಂತನೂ ಕೂಡ ಮುಗಿದು ಹೋಗಿದೆ ಅಂತ ಹೇಳ್ತಿದ್ದಾರೆ ನೋಡೋಣ ಎಲ್ಲೆಲ್ಲಿಗೆ ಬಂದು ತಲುಪುತ್ತೆ ಸೆಪ್ಟೆಂಬರ್ ವೇಳೆಗೆ ಒಂದು ಹಂತಕ್ಕೆ ಬರಬಹುದು ಅಂತಿದ್ದಾರೆ ಬಂದರೆ ಒಳ್ಳೆಯದು ಬರದೇ ಇದ್ರೆ ಹೀಗೇ ಭಯದಲ್ಲೇ ಜೀವನ ನಡೆಸಬೇಕು ಓಕೆ ನಾನು ಹೋಗ್ಬಿಟ್ಟು ಬರ್ತೀನಿ ಕ್ಯಾಮ್ರಾಮನ್ ಸುರೇಶ್ ಜೊತೆಗೆ ನಾನು ಅರುಣ್ ಬಡ್ಗೆರ್ ಹೋಗ್ಬಿಟ್ಟು ಬರ್ತೀನಿ ನಾಳೆ ಮತ್ತೊಂದಿಷ್ಟು ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಥ್ಯಾಂಕ್ ಯು ಸೋ ಮಚ್